ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಬೇಡರಹಳ್ಳಿ ಗ್ರಾಮದ ಗ್ರಾಮಸ್ಥರು ವಿದ್ಯಾರ್ಥಿಗಳು ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದರು. ಬೇಡರಹಳ್ಳಿ ಗ್ರಾಮದವರು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಿರ್ತಾ ಸ್ಕೂಲ್ಗೆ ಹೋಗ್ತಾ ಇದ್ವಿ. ನಾವು ಸ್ಕೂಲ್ಗೆ ಕಿರ್ತಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ಸೆಲ್ಲ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ಎಲ್ಲ ಮಾಡಿದ್ವಿ, ಆದರೆ ಯಾರೂ ಸ್ಪಂದಿಸ್ತಿಲ್ಲ. ಗುರು ತಿಪ್ಪೇಸ್ವಾಮಿ ಬಸ್ಸಿಗೆ ಕಲ್ಲು ಹಾಕಿ ಎಲ್ಲ ತಾಡಿದ್ವಿ. ಎಲ್ಲರೂ ನಿಷ್ಠುರ ಮಾಡಿದ್ರೆ ಹೊರತು ಬಸ್ಸಿಗೆ ಬೆಂಕಿ ಕರೋತ ಗುರು ಸರ್ ಹೊರತು ಈ ಥರ ಯಾಕೆ ಈ ಥರ ಮಾಡ್ತಾಯಿದ್ರೆ ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಆಗ್ತಾಯಿಲ್ಲ, ಹೆಲ್ಪ್ ಮಾಡೋಣ ಅಂತ ಯಾರು ಗುರುಸ್ತಿಲ್ಲ. ನಮ್ಮ ಗುರುಗಳಾದ ಡಿ ಪಿ ಮೇಶ್ರು ಕೂಡ ಹಿಂದೆ ಮಾಡೋರು, ಬಸ್ಸಿಗೆ ಬೆಂಕಿ ಇಕ್ತಾರೆ ಬಸ್ಸಿಗೆ ಬೆಂಕಿ ಇಕ್ತಾರೆ ಅಂತ. ಅಷ್ಟು ಬಿಟ್ಟರೆ ಯಾಕೆ ಇಕ್ತಾ ಇದ್ದಾರೆ ಇವರು, ಇವ್ರಿಗೇನು ತೊಂದರೆ ಅಂತ ಇವತ್ತಿನವರೆಗೂ ಯಾರೂ ಏನು ಸ್ಪಂದಿಸ್ಲಿಲ್ಲ. ಬರೀ ಒಂದು ಫೋನ್ ಇದರಲ್ಲಿ ನಮಗೆ ಸ್ಕೂಲ್ಗೆ ಹೋಗಿ ತೊಂದರೆ ಐತೆ ಅಂತ ಹೇಳುವತ್ತಿ ಗುರು ಅಣ್ಣವ್ರು ಬಂದು ನಮಗೆ ವೆಹಿಕಲ್ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದಾರೆ. ನಮ್ಮ ಮಕ್ಕಳಿಗೆ ಇವತ್ತಿ ನಮ್ಮಿಂದಲೂ ನಮ್ಮ ಮಕ್ಕಳು ಕೂಡ ಈ ಪರಿಸ್ಥಿತಿ ಬಂತಲ್ಲ ಅಂತ ನಮಗೆ ಭಾರಿ ಬೇಜಾರಾಯಿತು. ಆದರೆ ಈ ದಿನದಲ್ಲಿ ನಮಗೆ ಗುರು ಅಣ್ಣವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅಷ್ಟೊಂದೆಲ್ಲ ತೊಂದರೆ ಮಾಡಿ ಬಸ್ಸೆಲ್ಲ ತಡೆದ್ರು ಕೂಡ, ಗುರು ತಿಪ್ಪೇಸ್ವಾಮಿ ಬಸ್ಸು ನೆಲ್ಲಿಕೆರೆಯವ್ರ ಗಾಡಿ ಅದನ್ನೆಲ್ಲ ತಡೆದ್ರು ಕೂಡ ನಮ್ಮನ್ನು ದೂರ್ಸ ಹೊರತು ಮಾಡೋರ ಹೊರತು ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಅವ್ರಿಗೊಂದು ಹೆಲ್ಪ್ ಮಾಡೋಣ ಅಂತ ಯಾರೂ ಮುಂದೆ ಬಂದಿರಲಿಲ್ಲ. ಇವತ್ತು ಗುರುವಣ್ಣವ್ರು ಬಂದು ನಮಗೂ ಅದೇ ಪರಿಸ್ಥಿತಿ ನಮ್ಮ ಮಕ್ಕಳಿಗೂ ಆಗಿತ್ತು. ಆದರೆ ಇವತ್ತು ಗುರುವಣ್ಣವ್ರು ನಮ್ಮ ಮಕ್ಕಳಿಗೆ ಅದೊಂದು ಹೆಲ್ಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತಿದೆ. ವಿಜಯ್ ಕುಮಾರ್ ಅಂತ. ನಾವು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದು. ನಾವು ಸುಮಾರು ಒಂದು 30 ವರ್ಷದಿಂದ ನಾವು ಕಿಡ್ತಾಳಿಗೆ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಮಾಡ್ತಾಯಿದ್ವಿ. ಇವತ್ತು ನಮ್ಮ ಗುರುವಣ್ಣವರಿಂದ ನಮಗೆ ವೆಹಿಕಲ್ ವ್ಯವಸ್ಥೆ ಆಗಿದೆ. ಈ ಚಿಕ್ಕ ಮಕ್ಕಳುಗಳು ಸುಮಾರು ಒಂದು 25-30 ಜನ ಇಲ್ಲಿಂದ ಡೈಲಿ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಸುಮಾರು ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಅದರಿಂದ ಇವತ್ತು ನಮ್ಮ ಗುರುವಣ್ಣರಿಂದ ನಮಗೊಂದು ಹೆಲ್ಪ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬೇಡರಹಳ್ಳಿ ಗ್ರಾಮಸ್ಥರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತ ಶಿವನೇಕಟ್ಟೆ ಗುರುಪ್ರಸಾದ್ ರವರ ನೇತೃತ್ವದ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹೆಸರು ಮಮತಾ ಅಂತ. ನಾನು KCPU ಕಾಲೇಜ್ನಲ್ಲಿ 9ನೇ ಕ್ಲಾಸ್ ಓದ್ತಾ ಇದ್ದೀನಿ. ನನಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಂದರೆ ಭಾಳನೇ ಕಷ್ಟ ಆಗೋದು, ಮತ್ತು ಅಲ್ಲಿಂದ ಬರಬೇಕಾದ್ರೂ ಭಾಳನೇ ಕಷ್ಟ ಆಗೋದು. ಮತ್ತು ಎಲ್ಲ ಮಕ್ಕಳಿಗೂ ಅಷ್ಟೇ, ಒಬ್ಬೊಬ್ಬರು ಮನೇಲಿ ಅಡುಗೆ ಆಗ್ತಿರಲಿಲ್ಲ, ಆದರೂ ನಾವು ಬೇಗ ಬೇಗನೆ ನಡ್ಕೊಂಡು ಹೋಗ್ತಿದ್ವಿ. ನಾವು ಇವಾಗ ಇವತ್ತು ನಮಗೆ ಒಂದು ಗಾಡಿ ಬಿಟ್ಬಿಟ್ಟು ಗುರು ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮರು ಹೊಸದುರ್ಗ ತಾಲೂಕದ ಗುರುಪ್ರಸಾದ್ ಅವರಿಗೆ ನಮಸ್ಕಾರ. ನಾನು ಬ್ಯಾಡರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ STMC ಅಧ್ಯಕ್ಷೆಯಾಗಿ ಆಯ್ಕೆ ಆಗಿದ್ದೇನೆ. ಈ ಕಾಡುಗೊಲ್ಲ ಜನಾಂಗದ ಹಿಂದುಳಿದ ಜನಗಳು ಏನು ತಿಳುವಳಿಕೆ ಇರಲಿಲ್ಲ. ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ 7:30-8 ಗಂಟೆಗೆ ಊಟ ಮಾಡ್ಕೊಂಡು ಸೆರೆ ಊಟ ತಿಂದು ಇಲ್ಲಿಂದ 7 ಕಿಲೋಮೀಟ್ರ್ ನಡಿಬೇಕಾಯಿತು. ಅಲ್ಲಿ ಸ್ಕೂಲ್ ತಕ್ಕ ಹೋಗೋವಷ್ಟೊತ್ತಿಗೆ ಆಯಾಸು ಸುಸ್ತು ಆಗೋದು. ಇಲ್ಲಿ ಯಾರು ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಬಂದು ನಿಮ್ಮ ಗ್ರಾಮ ಪಂಚಾಯತ್ ಹುಡುಗರು ಹಿಂಗೆ ನಡ್ಕೊಂಡು ಹೋಗ್ತಿದ್ದಾವೆ ಅಂತ ಯಾರು ಕೇಳಿರಲ್ಲ. ಆಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ವೆಹಿಕಲ್ಸ್ ಯಾರೇ ಆಗಲಿ ತಡೆದು ಅಡ್ಡ ನಿಲ್ಲಿಸ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇತ್ತು. ಈಗ ಹೆಣ್ಮಕ್ಳು ಇವತ್ತಿನ ಕಾಲ ಪ್ರಪಂಚಾಗೆ ಹೆಣ್ಮಕ್ಳು ಒಂದೊಂದು ತಿರುಗಾಡೋದು ಭಾರಿ ಕಷ್ಟ. ಅಂಥದ್ರಲ್ಲೂ ಅಡ್ಡ ಹಾಕ್ಕೊಂಡು ಹೋಗ್ತಿದ್ರು. ಈ ಕಷ್ಟಕ್ಕೆ ನೆರವಾಗಿ ನಿಂತಿದ್ದಾರೆ ಗುರುಪ್ರಸಾದ್ ಅವರು. ಅವರು ನಮ್ಮ ಗ್ರಾಮದಿಂದ, ನಮ್ಮ ಎಲ್ಲ ಹಿಂದುಳಿದ ಗ್ರಾಮದಿಂದ, ಕಾಡುಗೊಲ್ಲ ಜನಾಂಗದಿಂದ ಅವರಿಗೆ ತುಂಬ ನಮಸ್ಕಾರ ನಮಿಸ್ತಾ ಒಳ್ಳೆಯದಾಗಲಿ, ದೇವರು ಆಯಾಸ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶಕ್ತಿ ಸಿಂಡಿಕೇಟ್ ಕಾನ್ಬೆಳ್ಳಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ ಗುರುವಣ್ಣವ್ರ ಕಡೆಯಿಂದ. ಈ ಊರಿಗೆ ನಾವು ಸ್ಟಾರ್ಟಿಂಗು ಬಂದಾಗ ಈ ಸಮಸ್ಯೆ ಏನಿದೆ ನಿಮ್ಮೂರಲ್ಲಿ, ಏನಾರ ತೊಂದರೆ ಇದ್ದರೆ ಏನಾರು ಹೇಳಿ, ಇಲ್ಲ ನಿಮ್ಮೂರಿಗೆ ಏನಾರು ಹೆಲ್ಪ್ ಬೇಕಾದರೆ ಹೇಳಿ ಅಂತ ನಾವು ಕೇಳಕ್ಕೆ ಬಂದು ತುಂಬ ಗಲಾಟೆ ಮಾಡಿರು ನಮ್ಮ ಮೇಲೆ. ಅವತ್ತು ನಾವು ಎಲೆಕ್ಷನಿನ ವಿಚಾರಕ್ಕೆ ಬಂದಿದ್ವಿ, ಅದಕ್ಕೆ ಇದಕ್ಕೆ ಅಂತ ತುಂಬ ಗಲಾಟೆ ಮಾಡಿರು. ನಿಮ್ಮೂರ ಸಮಸ್ಯೆ ಏನಿದೆ ಅಣ್ಣ ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ದೆ ಫಸ್ಟು ಸ್ಕೂಲ್ ವೆಹಿಕಲ್ಗೆ ಒಂದು ಅರೇಂಜ್ ಮಾಡಿ, ಇಲ್ಲ ಸ್ಕೂಲಿಗೆ ಒಂದು ಬಸ್ ಬಿಡಿಸ್ರಿ, ಆ ಥರ ಎಲ್ಲ ಕೇಳಿದರು. ನಾವು ಅಣ್ಣನ ಹತ್ರ ಅವತ್ತೇ ಮಾತಾಡಿವಿ, ಅದರಲ್ಲಿ ಅಣ್ಣ ನಾಳಿಕ್ಕೆ ಬಿಡ್ರಿ ಅಂತ ಅಣ್ಣ ಹೇಳಿದರು. ಬಟ್ ಇವರು ಸ್ಪಂದಿಸ್ಲಿಲ್ಲ, ಬೇಗ ಇದೇ ಬ್ಯಾಡರಹಳ್ಳಿಯವರು ಬೇಗ ಸ್ಪಂದಿಸ್ಲಿಲ್ಲ. ಅದಾದಮೇಲೆ 2 ದಿನ ಆದಮೇಲೆ 3 ದಿನ ಆಯಿತು, ಕಾದ್ವಿ ನಾವೆಲ್ಲ ರೆಡಿ ಇದ್ವಿ. ಬಟ್ ಇವತ್ತು ಮಾತ್ರ ನಿನ್ನೆಯಿಂದ
ನೆನ್ನೆಯಿಂದ ಅವ್ರು ಕಾಲ್ ಮಾಡಿ ಒತ್ತಾಯ ಮಾಡಿದ್ರು, ಇವತ್ತು ಬಂದಿದ್ದೀವಿ, ಇವತ್ತು ಸ್ಕೂಲ್ ಗಾಡಿ ವ್ಯವಸ್ಥೆ ಮಾಡಿದ್ದೀವಿ. ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತಾಯಿದ್ದೀನಿ. ನಮ್ಮ ಹೆಸರು ಗಿರೀಶ್ ಅಂತ, ಶಕ್ತಿ ಸಿಂಡಿಕೇಟ್ನ ಕೋರ್ ಟೀಮ್ಸ್ ಕೋರ್ ಕಮಿಟಿಯ ಸದಸ್ಯನಾಗಿರ್ತೇವೆ. ಈ ಒಂದು ಗ್ರಾಮದ ಒಂದು ಏನು ಸಮಸ್ಯೆ ಇದು, 3-4 ದಿನದ ಹಿಂದೆ ನಮ್ಮ ಸಂಸ್ಥೆಯ ಗಮನಕ್ಕೆ ಬಂದಿತ್ತು. ಅಣ್ಣನವರಿಗೆ ನಮ್ಮ ಕಾನ್ಬೆಳ್ಳಿಯ ಒಂದು ಆಫೀಸ್ನ ಕೋರ್ ನಮ್ಮ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗಳು ಕಾಲ್ ಮಾಡಿ ಈ ಥರ ವಿಚಾರ ಮುಟ್ಟಿಸಿದ ತಕ್ಷಣವೇ, ಅಣ್ಣ ನೀವು ವಿತಿನ್ ಸೆಕೆಂಡಲ್ಲೇ ಮಾಡಿಬಿಡಿ, ಅದು ಏನು ಇದೆ ಇವತ್ತೇ ಮುಗಿಸಿ ಅದು ಮಾಡಿಬಿಟ್ಟು ಒಂದು ಶಾಲೆ ಮಕ್ಕಳಿಗೆ ತುಂಬ ದೂರ ಆಗುತ್ತೆ. ಈಗ ಈ ಒಂದು ವಿಭಾಗದಲ್ಲೆಲ್ಲ ತುಂಬ ಕಾಡಿನ ಪ್ರದೇಶ, ಪ್ರಾಣಿಗಳಾಗಿರ್ಬೋದು ಮತ್ತು ವೆಹಿಕಲ್ಗಳು ಬಂದು ತೊಂದರೆ ಆಗಿ ಬಂದು ನಡ್ಕೊಂಡೋಗೋ ಮಕ್ಕಳಿಗೆ ಅಂತೇಳಿ ಒಂದು ಶಾಲೆಗೆ ಒಂದು ವಾಹನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆ ದೇವರು ಪ್ರತಿಯೊಂದು ದೇವರ ಆಶೀರ್ವಾದ ಅಣ್ಣನ ಮೇಲಿರಬೇಕು. ಹಾಗೆ ನಮ್ಮ ಒಂದು ಶಕ್ತಿ ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆಯೋ ಈ ವಿಭಾಗದಲ್ಲೂ ಸಹ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಪ್ರತಿ ಊರಿನ ಗ್ರಾಮಕ್ಕೂ ಸಹ ಒಂದು ತೀರಾ ನಿರ್ಗತಿಕರೇನಿರ್ತಾರೆ ಅವರಿಗೆ ಲೀಸ್ಟ್ ಮಾಡಿ ಅವರಿಗೆ ಒಂದು ರೇಷನ್ ಕಿಟ್ ಕೊಡೋಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಒಂದು ಆಸ್ಪತ್ರೆಗೆ ಟ್ಯಾಬ್ಲೆಟ್ ಕೊಡೋಂಥ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವಿಭಾಗದಲ್ಲಿ ನಮ್ಮ ಏನು ಹೊಸದುರ್ಗ ತಾಲೂಕಿನ ಪ್ರತಿ ಒಂದು ವಿಭಾಗದಲ್ಲೂ ಸಹ ಮಾಡ್ತಾ ಇದೆ. ಈ ಒಂದು ಗ್ರಾಮದಲ್ಲೂ ಸಹ ನಿರ್ಗತಿಕರಿಗೆ ನಮ್ಮ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಗಳಾದಂಥ ಅವ್ರು ಗುರುತಿಸಿ ಅವರಿಗೆ ಸಹ ಎಲ್ಲ ಥರ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ತಾರೆ. ಆ ಒಂದು ಸಂಸ್ಥೆ ಒಂದು ಮೂಲ ಉದ್ದೇಶವೇ ನಿರ್ಗತಿಕರು ಮತ್ತು ಬಡತನ ರೇಖೆಗಿಂತ ಕೆಳಗಿರೋರು ಯಾರು ಬಡವರಾಗಿರಬಾರ್ದು ಅನ್ನೋದೇ ಇರೋದು. ಮತ್ತು ಯಾವ ಯುವಕರು ಸಹ ದಾರಿ ತಪ್ಪಬಾರ್ದು, ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅವ್ರವ್ರ ಊರಿಗೆ ಹೆಲ್ಪ್ ಮಾಡಿಕೊಂಡು ಉದ್ಯೋಗಾವಕಾಶ ಇಲ್ಲದಲ್ಲಿ ಅಲಿದಂಗೆ ಒಂದು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಇರುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ಚುನಾವಣಾ ದಿನಗಳು ಹತ್ರ ಬರ್ತಿರೋ ಉದ್ದೇಶದಿಂದ ಎಲ್ಲರೂ ಸಹ ಒತ್ತಾಯಪೂರ್ವಕವಾಗಿ ಅಣ್ಣನ್ನು ಒಂದು ವಿಧಾನಸಭಾ ಆಕಾಂಕ್ಷಿಯಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಎಲ್ಲರೂ ಆ ಥರ ಏನಾದರೂ ವಿಷಯ ಇದ್ದರೆ ತುಂಬ ಸಪೋರ್ಟ್ ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶಕ್ತಿ ಸಿಂಡಿಕೇಟ್, ಜೈ ಗುರು ಅಣ್ಣ. ಎಲ್ಲರಿಗೂ ನಮಸ್ಕಾರ. ಈ ಬ್ಯಾಡರಳ್ಳಿ ಊರಿಗೆ ನಾವು ಈ ದಿನ ಶಾಲಾ ವಾಹನವನ್ನು ಪ್ರಾರಂಭಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ 5-6 ಕಿಲೋಮೀಟ್ರಿಂದ ಮಕ್ಕಳು ಒಂದು 30 ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳುಗಳು, ಅವರು ಒಂಥರ ಕಾಡಿನ ಪ್ರದೇಶ ಅದು. ಆ ರೋಡೂ ಸರಿ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ, ಅಲ್ಲಿಂದ ಕಿಡ್ದಾಳ ತನಕ ನಡ್ಕೊಂಡೇ ಹೋಗಬೇಕು. ಅಂಥ ವ್ಯವಸ್ಥೆಯಲ್ಲಿ ಬ್ಯಾಡರಳ್ಳಿಯಿಂದ ನಮ್ಮ ಕಾನ್ಬೆಳ್ಳಿ ಎಕ್ಸಿಕ್ಯೂಟಿವ್ಗಳಿಗೆ ಮಾಹಿತಿ ಕೊಟ್ಟಾಗ ಅವರು ನಮಗೆ ವಿಚಾರ ತಿಳಿಸಿದಾಗ ನಾವು ಗುರುಣ್ಣನವರಿಗೆ ಮಾತಾಡಿ ಆಮೇಲೆ ಗುರುಣ್ಣನವರು ತಕ್ಷಣ ಆ ಕೆಲಸವನ್ನು ತಕ್ಷಣ ಮಾಡಿಕೊಡಿ ಅಂತ ನಮಗೆ ಹೇಳಿದರು. ಹಾಗಾಗಿ ಈ ದಿನ ನಾವು ಮಕ್ಕಳಿಗೋಸ್ಕರ ವಾಹನ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಅದು ಶಕ್ತಿ ಸಿಂಡಿಕೇಟ್ಸ್ ಗುರುಣ್ಣವ್ರ ಕಡೆಯಿಂದ ಮಾಡ್ತಿದ್ದೀವಿ. ಈ ಊರಿಗೆ ಮಕ್ಕಳಿಗೋಸ್ಕರ ಪ್ರತಿಯೊಂದು ವ್ಯವಸ್ಥೆಯನ್ನು ಶಕ್ತಿ ಸಿಂಡಿಕೇಟ್ ಭರಿಸ್ತಾ ಇದೆ. ಧನ್ಯವಾದಗಳು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.